ಕೇಬಲ್ ಗ್ರಾಹಕರಿಗೊಂದು ಸುವರ್ಣಾವಕಾಶ. ಹೊಸದಾಗಿ ಡೆನ್ ಸೆಟ್ಅಪ್ ಬಾಕ್ಸ್ ಅಳವಡಿಸಿಕೊಳ್ಳುವ ಗ್ರಾಹಕರು 1800 ರೂಪಾಯಿಗಳನ್ನು ಪಾವತಿಸಿದರೆ ಸೆಟ್ಅಪ್ ಬಾಕ್ಸ್ ಜೊತೆಗೆ 3 ತಿಂಗಳು ಉಚಿತ ಬೇಸಿಕ್ ಪ್ಯಾಕೇಜ್ ನೀಡಲಾಗುವುದು. ಭಾಷಾ ಆಯ್ಕೆ ನಿಮ್ಮದ್ದು. ಆಗಸ್ಟ್ 1 ಈ ಲಾಭ ಪಡೆಯಬಹುದಾಗಿದೆ. ಆಗಸ್ಟ್ 15 ಮಾತ್ರ. ಕೇಬಲ್ ಕನೆಕ್ಷನ್ ಬೇಕಾದಲ್ಲಿ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ನಮ್ಮ ಆಫೀಸ್ಗೆ ಭೇಟಿ ನೀಡಿ. ನಮ್ಮ ವಿಳಾಸ: ಗಂಗೋತ್ರಿ ಕೇಬಲ್ ನೆಟ್ವರ್ಕ್ಸ್, ದೇವರೆಡ್ಡಿ ಕಾನಿಹಾಳ್ ಕಾಂಪ್ಲೆಕ್ಸ್, ಅಪೋಸಿಟ್ ಇಂದಿರಾ ಕ್ಯಾಂಟೀನ್, ಬಸ್ ಸ್ಟ್ಯಾಂಡ್ ರೋಡ್, ಸಿಂಧನೂರು. ಕಾಂಟ್ಯಾಕ್ಟ್ ನಂಬರ್ಸ್ 3800-322-22, 3800-422-22. B9 ಸಿಂಧನೂರು ವಾರ್ತೆಗಳು. ನಮಸ್ಕಾರ, ವಿ9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಸಿಂಧನೂರಿನ ಜ್ಞಾನಜ್ಯೋತಿ ಕಾಲೇಜಿನಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ನೂಲಿಯ ಚಂದಯ್ಯನವರ 912 ಜಯಂತಿ ಆಚರಣೆ. ಸಿಂಧನೂರು ತಾಲೂಕಿನ ಗೊರಬಾಳ್ ಗ್ರಾಮಕ್ಕೆ ಬಸ್ ಸೌಲಭ್ಯ ಕಲ್ಪಿಸಲು ಒತ್ತಾಯಿಸಿ ಪ್ರತಿಭಟನೆ. ನೆರೆ ಸಂತ್ರಸ್ತರಿಗೆ ಹಣ ಹಾಗೂ ಆಹಾರ ಧಾನ್ಯ ವಿತರಣೆ. ಮೃತ 5 ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ನೀಡಲು ಒತ್ತಾಯ. ವಾರ್ತೆಗಳ ವಿವರ: ಸಿಂಧನೂರು ನಗರದ ಜ್ಞಾನಜ್ಯೋತಿ ಕಾಲೇಜಿನಲ್ಲಿ ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ನೇತೃತ್ವದಲ್ಲಿ ಆಸಿಡ್ ದಾಳಿಗೆ ಒಳಗಾದ ವ್ಯಕ್ತಿಯ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಸಿವಿ ಸನತ್ ಮಾತನಾಡಿ, ಆಸಿಡ್ ದಾಳಿಗೆ ತುತ್ತಾದವರಿಗೆ ಸರ್ಕಾರದಿಂದ ಹಣಕಾಸಿನ ಸೌಲಭ್ಯ ಹಾಗೂ ಪರಿಹಾರ ಮತ್ತು ಉಚಿತ ಚಿಕಿತ್ಸೆ ದೊರೆಯುತ್ತದೆ. ಅಲ್ಲದೆ ತಪ್ಪಿತಸ್ಥರ ಆರೋಪಿಗಳಿಗೆ ಕಾನೂನು ಶಿಕ್ಷೆ ಆಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಕಾನೂನು ಕುರಿತು ಅರಿವು ಹೊಂದಬೇಕು ಎಂದರು. ಆಸಿಡ್ ದಾಳಿಗೆ ಒಳಗಾದಂಥ ವ್ಯಕ್ತಿಗಳಿಗೆ ವೈದ್ಯಕೀಯ ಚಿಕಿತ್ಸೆಗೆ ಮತ್ತು ಕಾನೂನಿನ ನೆರವಿನ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ವೈದ್ಯಕೀಯ ಚಿಕಿತ್ಸೆಗಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರಿಗೆ ಉಚಿತ ಚಿಕಿತ್ಸೆ ನೀಡಬೇಕು ಅಂತೇಳಿ ಒಂದು ಕಾನೂನೆಲ್ಲ ಇದೆ. ಅವರಿಗೆ ಸಾಮಾನ್ಯವಾಗಿ ಚಿಕಿತ್ಸೆ ಕೊಡ್ತಾರೆ. ಮತ್ತು ಕಾನೂನಿನಲ್ಲಿ ಅವರಿಗೆ ಒಂದು ಕಾಂಪೆನ್ಸೇಷನ್ ಪರಿಹಾರ ಧನವನ್ನು ನೀಡುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಹೀಗೆ ನಾವು ಆ್ಯಸಿಡ್ ದಾಳಿಯಿಂದ ಒಳಗಾಗಿದ್ದೀವಿ ಅಂತೇಳಿ ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿಗೆ ಒಂದು ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಒಂದು ವಿಚಾರಣೆ ನಡೆಸಿ ಸುಮಾರು 10 ಲಕ್ಷದ ತನಕ ಕಾಂಪೆನ್ಸೇಷನ್ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಆದರೆ ಬರೀ ಪರಿಹಾರ ಕೊಡೋದು, ಚಿಕಿತ್ಸೆ ಕೊಡೋದು, ಇದರಿಂದ ನಮಗೆ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅಲ್ವಾ? ದುಡ್ಡು ಕೊಟ್ಟ ತಕ್ಷಣ ಕಾನೂನಿ ಅವರಿಗೆ ಆದಂಥ ಒಂದು ದೈಹಿಕ ಅಥವಾ ಮಾನಸಿಕ ಒಂದು ಹಿಂಸೆ ಕಡಿಮೆ ಆಗೋದಿಲ್ಲ, ಒಂದು ಆ ಒಂದು ನರಳಾಟನೂ ಸಹ ಕಡಿಮೆ ಆಗೋದಿಲ್ಲ. ಹಾಗಾಗಿ ಕಾನೂನಿನ ಸಿಕ್ಕಿದೆ ನಮಗೆ ಪರಿಹಾರ ಸಿಗುತ್ತೆ ಅಥವಾ ಚಿಕಿತ್ಸೆ ಸುಲಭವಾಗಿ ಸಿಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ನಾವು ಆಸಿಡ್ ದಾಳಿಗಳನ್ನು ನಾವು ಪ್ರೋತ್ಸಾಹಿಸಬಾರ್ದು. ಆಸಿಡ್ ದಾಳಿಗಳು ನಡೆಯದಂಗೆ ನೋಡ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಈಗ ಒಂದು ಇತ್ತೀಚಿನ ಕೆಲವು ಪತ್ರಿಕಾ ಪ್ರಕಟಣೆಗಳಲ್ಲಿ ನೋಡಿದಾಗೆ ಆಸಿಡ್ ದಾಳಿಗಳು ಸಾಮಾನ್ಯವಾಗಿ ಇಬ್ಬರು ಪ್ರೇಮಿಗಳ ಮುಂದೆ ಅಥವಾ ಒನ್ ಸೈಡೆಡ್ ಲವ್ ನಾವೇನು ಹೇಳ್ತೀವಿ ಆ ಇದ್ರ ಪ್ರೇಮ ಸಂಬಂಧದಲ್ಲಿ ಆಸಿಡ್ ದಾಳಿಗಳು ಜಾಸ್ತಿ ಆಗ್ತಾಯಿದೆ. ಅದು ಸಾಮಾನ್ಯವಾಗಿ ಕಾಲೇಜ್ ಮೆಟ್ಲುಗಳಲ್ಲಿ ಕಾಲೇಜು ಸ್ಕೂಲ್ಸ್ ಒಂದು ಹಂತದಲ್ಲಿ ಜಾಸ್ತಿ ಇದೆ.
ಇದರಿಂದ ಏನಾಗುತ್ತೆ, ಇಬ್ಬರಿಗೂ ಸಹ ಒಂದು ರೀತಿಯ ಮತ್ತು ನಾಗರಿಕರಾಗಿ ಅದು ನಮ್ಮೆಲ್ಲರ ಕರ್ತವ್ಯನೂ ಆಗಿದೆ. ಯಾಕಂದರೆ ಒಬ್ಬ ಯಾರಿಗೇ ಆಗಲಿ ಆ್ಯಸಿಡ್ ದಾಳಿ ಹಾಕಿದ್ರೆ ಆ ಒಬ್ಬ ವ್ಯಕ್ತಿ ಮಾತ್ರ ನರಳೋದಿಲ್ಲ, ಇಡೀ ಕುಟುಂಬನೇ ಅದರಲ್ಲಿ ನರಳಾಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಯಾಕಂದರೆ ನಾವು ನೋಡಿದ್ದೀವಿ ಆ್ಯಸಿಡ್ ದಾಳಿಗೆ ಒಳಗಾದಂಥ ವ್ಯಕ್ತಿಗಳನ್ನ ನಮ್ಮ ಸಾಮಾಜಿಕ ಪರಿಸರದಲ್ಲಿ ಎಲ್ಲರೂ ಅವ್ರನ್ನ ದೂರ ಇಡ್ತಾರೆ, ಯಾರು ಹತ್ರಕ್ಕೆ ಸೇರಿಸೋದಿಲ್ಲ. ಅವರು ತಪ್ಪಿಲ್ಲದಿದ್ರೂ ಸಹ ಅವರು ನರಳಾಡಬೇಕಾಗತ್ತೆ. ಹಾಗಾಗಿ ಈ ಆ್ಯಸಿಡ್ ದಾಳಿ ಆಗೋದ್ ಮುಂಚೆನೆ ನಾವು ತಡೆಯಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಮೊದಲನೇದಾಗಿ ನಾವು ಆ್ಯಸಿಡ್ ದಾಳಿಗೆ ಒಳಗಾಗುವಂಥವರಿಗೆ ಸರಿಯಾದ ರೀತಿಯಾದಂಥ ಒಂದು ಸಾಂತ್ವನ ಹೇಳಿ ಅವ್ರನ್ನ ಸಹ ನಮ್ಮ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮಾಡಿ ಅವ್ರಿಗೂ ಸಹ ಧೈರ್ಯ ತುಂಬಿ ಅವನು ಒಬ್ಬನ ಮುಖ್ಯ ವಾಹಿನಿಗೆ ಬರುವಂಥ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಬೇಕಾಗತ್ತೆ. ಮತ್ತು ಆ್ಯಸಿಡ್ ದಾಳಿ ಆಗದೇ ಇರೋ ಹಾಗೆ ನಮ್ಮ ಕೈಲಾದ ಪ್ರಯತ್ನಗಳನ್ನ ನಾವು ಮಾಡಬೇಕು. ಮುಖ್ಯವಾಗಿ ಆ್ಯಸಿಡ್ ದಾಳಿ ಆಗುತ್ತೆ ಅಥವಾ ಈ ರೀತಿ ಏನಾದರೂ ಒಂದು ಘಟನೆ ನಡೆಯುವಂಥ ಅವಕಾಶ ಇದೆ ಅಂತೇಳಿ ನಮಗೆ ಗೊತ್ತಾಗ. ಹೀನಾ ಆಮ್ರೇನ್ ವಕೀಲೆ ಆ್ಯಸಿಡ್ ದಾಳಿಗೆ ಒಳಗಾದ ವ್ಯಕ್ತಿಯ ಕುರಿತು ಉಪನ್ಯಾಸ ನೀಡಿದರು. ಪ್ರಧಾನ ಸಿವಿಲ್ ನ್ಯಾಯಾಧೀಶ ರಿಹಾನ ಸುಲ್ತಾನ್, ಅಪರ ಸಿವಿಲ್ ನ್ಯಾಯಾಧೀಶ ರವಿಕುಮಾರ್ ಕೆ, ವಕೀಲರ ಸಂಘದ ಅಧ್ಯಕ್ಷ ಎನ್ ರಾಮನಗೌಡ, ಖಜಾಂಚಿ ಕರುಣಾಕರ್, ಪ್ರಾಚಾರ್ಯ ವಿಷ್ಣುವರ್ಧನ್ ರೆಡ್ಡಿ ಸೇರಿದಂತೆ ವಿದ್ಯಾರ್ಥಿಗಳಿದ್ದರು. ಕಾಯಕ ಯೋಗಿ ಶಿವಶರಣ ನುಲಿಯ ಚಂದಯ್ಯನವರ 912ನೇ ಜಯಂತ್ಯೋತ್ಸವವನ್ನು ಸೋಮವಾರ ಕೊರಮ ಸಮಾಜದ ತಾಲೂಕು ಘಟಕದಿಂದ ಮೈಬೂಬಿಯ ಕಾಲೋನಿಯಲ್ಲಿರುವ ನುಲಿಯ ಚಂದಯ್ಯನವರ ವೃತ್ತದಲ್ಲಿ ನಾಮಫಲಕಕ್ಕೆ ಮಾಲಾರ್ಪಣೆ ಮಾಡಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಜಯಂತಿ ಆಚರಿಸಲಾಯಿತು. ಕೊರಮ ಸಮಾಜದ ಅಧ್ಯಕ್ಷ ಕೆಎಸ್ ಮರಿಯಪ್ಪ, ಉಪಾಧ್ಯಕ್ಷರಾದ ಬಾಲಪ್ಪ ಮನ್ನಾಪುರ್, ಕಾರ್ಯದರ್ಶಿ ಹನುಮಂತಪ್ಪ ಕಾರ್ಲಕುಂಟಿ, ಕಾರ್ಯಾಧ್ಯಕ್ಷ ಬಳ್ಳಾರಪ್ಪ ಒಗರ್ನಾಳ್, ನಗರಸಭೆ ಮಾಜಿ ಸದಸ್ಯ ಸುರೇಶ್ ಜಾಧವ್, ಯುವ ಘಟಕ ಅಧ್ಯಕ್ಷ ಹುಲ್ಗಪ್ಪ ತುರುಡಿಗಿ, ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಭಜಂತ್ರಿ, ಕನಕಪ್ಪ ಮನ್ನಾಪುರ್, ಮರಿಯಪ್ಪ ಬರಗೂರು, ದುರ್ಗಪ್ಪ ಕಾರ್ಲಕುಂಟಿ, ಹನುಮಂತ ಉದ್ಬಾಳ್, ರಾಮು ಹನುಮಂತ, ಯಲ್ಲಪ್ಪ ಹುಲ್ಲಪ್ಪ ಬಸರಾಜ್ ಸೇರಿದಂತೆ ಮತ್ತಿತರಿದ್ದರು. ತಾಲೂಕಿನ ಗೊರೆಬಾಳ್ ಗ್ರಾಮಕ್ಕೆ ಪ್ರತ್ಯೇಕ ಬಸ್ ಸೌಲಭ್ಯವನ್ನು ತಕ್ಷಣವೇ ಕಲ್ಪಿಸಬೇಕೆಂದು ಒತ್ತಾಯಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಷಣೆಯಿಂದ ಸಿಂಧನೂರು ನಗರದ ಬಸ್ ಡಿಪೋ ಮುಂದೆ ಪ್ರತಿಭಟಿಸಲಾಯಿತು. ಕೊಪ್ಪಳ ಮತ್ತು ಗಂಗಾವತಿ ಮಾರ್ಗದಿಂದ ಸಿಂಧನೂರಿಗೆ ಬರುವ ಬಸ್ಗಳು ಗೊರೆಬಾಳ್ ಗ್ರಾಮದಲ್ಲಿ ನಿಲುಗಡೆ ಮಾಡುತ್ತಿಲ್ಲ. ಗ್ರಾಮದಿಂದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಿಂಧನೂರಿನ ಶಾಲಾ ಕಾಲೇಜಿಗೆ ವಿದ್ಯಾಭ್ಯಾಸಕ್ಕೆಂದು ಬರುತ್ತಾರೆ. ಆದರೆ ಬಸ್ ಸೌಕರ್ಯವಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಕಾರಣ, ಬಸ್ ಸೌಕರ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಅಧಿಕ ವಿದ್ಯಾರ್ಥಿಗಳು ಮತ್ತು ಜನಸಾಮಾನ್ಯರು ಓಡಾಡುವಂತ ಊರು, ಅತಿ ದೊಡ್ಡ ಊರು. ಆದ್ರೆ ಕೊಪ್ಪಳ ಮತ್ತು ಗಂಗಾವತಿಯಿಂದ ಮತ್ತು ಹುಬ್ಬಳ್ಳಿಯಿಂದ ಬರ್ತಕ್ಕಂಥ ಬಸ್ಗಳು ಯಾವುದೇ ಕಾರಣಕ್ಕೂ ಅಲ್ಲಿ ನಿಲ್ಲಿಸದೆ ಸಿಂಧನೂರಿಗೆ ಬರ್ತಾ ಇದ್ದಾವೆ. ಆದರೆ ವಿದ್ಯಾರ್ಥಿಗಳು ಇವತ್ತು ಓದಿದ್ರೆ ಮಾತ್ರ ನಮ್ಮ ಸಿಂಧನೂರು ಉನ್ನತ ಹೆಸರು ಮಾಡಲಿಕ್ಕೆ ಸಾಧ್ಯ. ಆದರೆ
ಈ ಸಿಂಧನೂರು ಏನಾಗಿದೆ ವೆಹಿಕಲ್ ಮತ್ತು ಇನ್ನಿತರ ಮಿಲ್ ಮತ್ತು ಭತ್ತ ಬೆಳೆದಲ್ಲಿ ಮಾತ್ರ ನಂಬರ್ ಒನ್ ಆಗಿದೆ. ಓದುವುದರಲ್ಲಿ ಅತಿ ಹಿಂದೆ ಉಳಿದ್ಬಿಟ್ಟಿದ್ದೀವಿ ನಾವು. ಹಾಸನ ಮಂಡ್ಯ ಮದ್ದೂರು ಅಂತವು ಮತ್ತು ಚಿಕ್ಕಮಂಗ್ಳೂರು ಅಂತವು ಮಾತ್ರ ಫಸ್ಟ್ ಬರ್ತಾ ಇದ್ದಾವೆ. ಅದಕ್ಕೆ ನಾವು ಏನು ಮಾಡಬೇಕಾಗೈತೆ? ಇವತ್ತು ಮೂಲಭೂತ ಸೌಕರ್ಯಗಳು ಏನಿದ್ದಾವೆ? ಸಂಘ ಸಂಸ್ಥೆಗಳನ್ನು ಕರೆಸಿ ನೀವೇನು ಇವತ್ತು ಮನವಿ ಪತ್ರ ಕೊಡೋಕೆ ಕರೆದಿದ್ದೀರಿ. ಇವತ್ತು ವಿದ್ಯಾರ್ಥಿಗಳಿಗೆ ಬಸ್ ಇಲ್ದಿದ್ರೆ ಬರೋಕೆ ಭಾರಿ ಕಷ್ಟ ಆಗುತ್ತೆ, ಬಸ್ ಕೊಡಬೇಕಂತೇಳಿ ನಾವು ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ವತಿಯಿಂದ ಇವತ್ತು ರಾಯಣ್ಣ ವೃತ್ತದಿಂದ ಬಸ್ ಡಿಪೋದವರೆಗೆ ಮ್ಯಾನೇಜರ್ಗೆ ನಮ್ಮ ಮನವಿ ಪತ್ರ ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ. ವಿದ್ಯಾರ್ಥಿಗಳಿಗೆ ಬಸ್ ಕೊಡದೇ ಹೋದಲ್ಲಿ ಮುಂದಿನ ದಿನ ಅತಿ ದೊಡ್ಡ ಹೋರಾಟ ಹಮ್ಮಿಕೊಳ್ತೇವೆ. ಅದರಲ್ಲಿ ಏನು ಇನ್ನೊಂದು ಮಾತಿಲ್ಲ. ಯಾಕಂದರೆ ಓದಿದರೆ ಮಾತ್ರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ, ಓದಬೇಕಂದ್ರೆ ಬಸ್ಗಳಿಲ್ಲ. ನಾವೇನು ನಿಮ್ಮನ್ನು ವಿಮಾನ ಕೇಳ್ತಾ ಇಲ್ಲ, ಬಸ್ಗಳು ಕೇಳ್ತಾ ಇದ್ದೀವಿ. ಅಲ್ಪಸಂಖ್ಯಾತ ಹಿಂದುಳಿದ ಹಾಗೂ ದಲಿತ ಒಕ್ಕೂಟದಿಂದ ಆಗಸ್ಟ್ 20ರಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜು ಅರಸು ಅವರ 104ನೇ ಜಯಂತಿಯನ್ನು ಆಚರಿಸಲಾಗುವುದು. ಬೆಳಗ್ಗೆ ನಗರದ ದೇವರಾಜು ಅರಸು ಮಾರುಕಟ್ಟೆಯಲ್ಲಿರುವ ದೇವರಾಜು ಅರಸು ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಂತರ ಬಹಿರಂಗ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಒಕ್ಕೂಟದ ವತಿಯಿಂದ ನಾಳಿನ ದಿವಂಗತ ಡಿ ದೇವರಾಜ ಅರಸೂರವರ 104ನೇ ಜಯಂತ್ಯೋತ್ಸವ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಉದ್ದೇಶವಾಗಿದ್ದೆವು, ಸೇರಿದ್ದೇವೆ. ಈಗಾಗಲೇ ನಾವೆಲ್ಲರೂ ತೀರ್ಮಾನ ಮಾಡಿರುವಂತೆ ನಾಳೆ ಬೆಳಗ್ಗೆ 10 ಗಂಟೆ ನಂತರ ಆ ದೇವರಾಜ ಅರಸರ ಮೂರ್ತಿ ಇರುವಂಥ ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ದೇವರಾಜ ಅರಸ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಅಲ್ಲೊಂದು ಬಹಿರಂಗ ಸಮಾವೇಶವನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ. ಅದರ ಪ್ರಕಾರ ನಾಳೆ 10 ಗಂಟೆ ನಂತರ ಸಮಾರಂಭವನ್ನು ಮಾಡಿ ಮುಗಿಸ್ತೇವೆ. ಎಲ್ಲರೂ ಈ ಒಂದು ಸಮಾರಂಭಕ್ಕೆ ನಮ್ಮ ಸಿಂಧನೂರು ನಗರದ ಎಲ್ಲ ಜನ ಭಾಗವಹಿಸಬೇಕು ಅಂತೇಳಿ ನಾನು ಎಲ್ಲರಿಗೂ ಕೂಡ ವಿನಂತಿ ಮಾಡಿಕೊಳ್ಳುತ್ತೇನೆ. ವಿರಾಮದ ನಂತರ ವಿನೇನ್ ವಾರ್ತೆಗಳು ಮುಂದುವರೆಯುತ್ತವೆ. ಕೇಬಲ್ ಗ್ರಾಹಕರಿಗೊಂದು ಸುವರ್ಣಾವಕಾಶ. ಹೊಸದಾಗಿ ಡೆನ್ ಸೆಟ್ಅಪ್ ಬಾಕ್ಸ್ ಅಳವಡಿಸಿಕೊಳ್ಳುವ ಗ್ರಾಹಕರು 1800 ರೂಪಾಯಿಗಳನ್ನು ಪಾವತಿಸಿದರೆ ಸೆಟ್ಅಪ್ ಬಾಕ್ಸ್ ಜೊತೆಗೆ 3 ತಿಂಗಳು ಉಚಿತ ಬೇಸಿಕ್ ಪ್ಯಾಕೇಜ್ ನೀಡಲಾಗುವುದು. ಭಾಷಾ ಆಯ್ಕೆ ನಿಮ್ಮದ್ದು. ಆಗಸ್ಟ್ 1ರಿಂದಲೇ ಈ ಲಾಭ ಪಡೆಯಬಹುದಾಗಿದೆ. ಆಗಸ್ಟ್ 15ರವರೆಗೆ ಮಾತ್ರ. ಕೇಬಲ್ ಕನೆಕ್ಷನ್ ಬೇಕಾದಲ್ಲಿ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ನಮ್ಮ ಆಫೀಸ್ಗೆ ಭೇಟಿ ನೀಡಿ. ನಮ್ಮ ವಿಳಾಸ ಗಂಗೋತ್ರಿ ಕೇಬಲ್ ನೆಟ್ವರ್ಕ್ಸ್, ದೇವರೆಡ್ಡಿ ಕಾನಿಹಾಲ್ ಕಾಂಪ್ಲೆಕ್ಸ್, ಅಪೋಸಿಟ್ ಇಂದಿರಾ ಕ್ಯಾಂಟೀನ್, ಬಸ್ ಸ್ಟ್ಯಾಂಡ್ ರೋಡ್, ಸಿಂಧನೂರು. ಕಾಂಟ್ಯಾಕ್ಟ್ ನಂಬರ್ಸ್ 3880-322-22, 3880-422-222. ಕೇಬಲ್ ಗ್ರಾಹಕರಿಗೊಂದು ಸುವರ್ಣಾವಕಾಶ. ಹೊಸದಾಗಿ ಡೆನ್ ಸೆಟ್ಅಪ್ ಬಾಕ್ಸ್ ಅಳವಡಿಸಿಕೊಳ್ಳುವ ಗ್ರಾಹಕರು 1800 ರೂಪಾಯಿಗಳನ್ನು ಪಾವತಿಸಿದರೆ ಸೆಟ್ಅಪ್ ಬಾಕ್ಸ್ ಜೊತೆಗೆ 3 ತಿಂಗಳು ಉಚಿತ ಬೇಸಿಕ್ ಪ್ಯಾಕೇಜ್ ನೀಡಲಾಗುವುದು. ಭಾಷಾ ಆಯ್ಕೆ ನಿಮ್ಮದ್ದು. ಆಗಸ್ಟ್ 1ರಿಂದಲೇ ಈ ಲಾಭ ಪಡೆಯಬಹುದಾಗಿದೆ. ಆಗಸ್ಟ್ 15ರವರೆಗೆ ಮಾತ್ರ. ಕೇಬಲ್ ಕನೆಕ್ಷನ್ ಬೇಕಾದಲ್ಲಿ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ನಮ್ಮ ಆಫೀಸ್ಗೆ ಭೇಟಿ ನೀಡಿ. ನಮ್ಮ ವಿಳಾಸ ಗಂಗೋತ್ರಿ ಕೇಬಲ್ ನೆಟ್ವರ್ಕ್ಸ್, ದೇವರೆಡ್ಡಿ ಕಾನಿಹಾಲ್ ಕಾಂಪ್ಲೆಕ್ಸ್, ಅಪೋಸಿಟ್ ಇಂದಿರಾ ಕ್ಯಾಂಟೀನ್, ಬಸ್ ಸ್ಟ್ಯಾಂಡ್ ರೋಡ್, ಸಿಂಧನೂರು. ಕಾಂಟ್ಯಾಕ್ಟ್ ನಂಬರ್ಸ್ 3880-322-222, 3880-422-222. ವಿರಾಮದ ನಂತರ ವಿನೇನ್ ವಾರ್ತೆಗಳಿಗೆ ಸ್ವಾಗತ. ಸಿಂಧನೂರು ನಗರದ ಸಂಕೇತ್ ಕಾಲೇಜು ಹಾಗೂ ಎದುರದೊಡ್ಡಿ ಗ್ರಾಮದ ಗ್ರಾಮಸ್ಥರು ಹಣ, ಆಹಾರ ಧಾನ್ಯಗಳು ಮತ್ತು ಅಗತ್ಯ ವಸ್ತುಗಳನ್ನು ತಹಶೀಲ್ದಾರ್ ಶಿವಾನಂದ್ ಸಾಗರ್ ಮೂಲಕ ನೆರೆ ಸಂತ್ರಸ್ತರಿಗೆ ವಿತರಿಸಿದರು. ಸಿಂಧನೂರು ನಗರದ ಸಂಕೇತ್ ಕಾಲೇಜು ಹಾಗೂ ಎದ್ದಲದೊಡ್ಡಿ ಗ್ರಾಮದ ಗ್ರಾಮಸ್ಥರು ಹಣ, ಆಹಾರ ಧಾನ್ಯಗಳು ಮತ್ತು ಅಗತ್ಯ ವಸ್ತುಗಳನ್ನು ತಹಶೀಲ್ದಾರ್ ಶಿವಾನಂದ್ ಸಾಗರ್ ಮೂಲಕ ನೆರೆ ಸಂತ್ರಸ್ತರಿಗೆ ವಿತರಿಸಿದರು. ನೊಂದ ಸಂತ್ರಸ್ತರಿಗೆ ದೇಣಿಗೆ ನೀಡುವ ಕುರಿತು ಎಷ್ಟು ಕಳಿಸಿದ್ರಿ? 68,000 ಜನ ಬಂದೇ ಬರ್ತಾರೆ. ನಾವು ಅದಕ್ಕೆಲ್ಲ
ಅವರೆಲ್ಲ ಪ್ಯಾಕೆಟ್ ಮಾಡ್ಕೊಂಡು ಒಂದು ಪರಿಹಾರ ನಿಧಿಯನ್ನು ಮಾನ್ಯ ತಹಶೀಲ್ದಾರರ ಮುಖಾಂತರವಾಗಿ ಪ್ರಕೃತಿಯ ವಿಕೋಪದ ಒಂದು ಈ ಹಣವನ್ನು ಮುಖ್ಯಮಂತ್ರಿಗಳ ನಿಧಿಗೆ ನಾವು ಇವತ್ತು ಕಳಿಸ್ತಾ ಇದ್ದೀವಿ. ಆ ಒಂದು ದೃಷ್ಟಿಯಿಂದ ಅವರಿಗೆ ಅನುಕೂಲ ಆಗಲಿ, ಊಟಕ್ಕೆ ಅನುಕೂಲ ಆಗಲಿ, ಮತ್ತು ಇನ್ನಿತರ ಬೇರೆ ಬೇರೆ ಒಂದು ಅವಶ್ಯಕತೆಗಳನ್ನು ಅವರಿಗೆ ಪೂರೈಸಬೇಕಂತ ಹೇಳ್ಬಿಟ್ಟು ನಾವು ನಮ್ಮ ಸಂಕೇತ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ವತಿಯಿಂದ ನಮ್ಮ ವಿದ್ಯಾರ್ಥಿಗಳ ಮುಖಾಂತರವಾಗಿ ನಿಧಿಯನ್ನು ಏನು ಸಂಗ್ರಹಣ ಮಾಡಿಕೊಂಡಿದ್ದೀವಿ. ಆ ನಿಧಿಯನ್ನು ಇವತ್ತು ನಾವು ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳ ಒಂದು ಖಾತೆಗೆ ನಾವು ಒಂದು ಆ ಒಂದು ಮೊತ್ತವನ್ನು ನಿಧಿಯ ಮೊತ್ತವನ್ನು ನಾವು ಇವತ್ತು ತಹಶೀಲ್ದಾರ್ ಮುಖಾಂತರವಾಗಿ ನಾವು ಇವತ್ತು ಅವರಿಗೆ ಕೊಡೋದಕ್ಕೆ ಇಲ್ಲಿಗೆ ನೆರೆದಿದ್ದೇವೆ. ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 348ನೇ ಆರಾಧನಾ ಮಹೋತ್ಸವದ ಕೊನೆಯ ದಿನ ಉತ್ಸವಾರಾಧನೆಯ ಅಂಗವಾಗಿ ರಥೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಬೆಳಗ್ಗೆಯಿಂದ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಭಜನೆ ಸೇರಿದಂತೆ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ನಂತರ ಶ್ರೀರಾಮ ಮಂದಿರದಿಂದ ರಥೋತ್ಸವದಿಂದ ಆರಂಭಗೊಂಡಿತು. ಭಜನೆ ವೇದ ಘೋಷಗಳು ಮೊಳಗಿದವು. ಬ್ರಾಹ್ಮಣ ಸಮಾಜದ ಮುಖಂಡರು ಮಹಿಳೆಯರು ಭಕ್ತಿ ಸಮರ್ಪಿಸಿದರು. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆಯತಿ ಕುಲ ತಿಲಕರ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆಯತಿ ಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರ ಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ ತೂಗಿರೆ ಗುರು ರಾಘವೇಂದ್ರರ ಕುಂದಣಮಯವಾದ ಚಂದದ ತೊಟ್ಟಿಲೋಳಂದದಿ ಮಲಗ್ಯಾರೆ ತೂಗಿರೆ ಕುಂದಣಮಯವಾದ ಚಂದದ ತೊಟ್ಟಿಲೋಳಂದದಿ ಮಲಗ್ಯಾರೆ ತೂಗಿರೆ ನಂದನ ಕಂದ ಮುಕುಂದ ಗೋವಿಂದನ ಚಂದದಿ ಭಜಿಪರ ತೂಗಿರೆ ನಂದನ ಕಂದ ಮುಕುಂದ ಗೋವಿಂದನ ಚಂದದಿ ಭಜಿಪರ ತೂಗಿರೆ ಜೋ ಜೋ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರ ಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ ತೂಗಿರೆ ಗುರು ರಾಘವೇಂದ್ರರ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗಿರೆ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗಿ 348ನೇ ರಾಯರ ಆರಾಧನೆ ಇಲ್ಲಿ ಸುಮಾರು ಒಂದು 100 ವರ್ಷದಿಂದ ಈ ಬ್ರಾಹ್ಮಣ ಸಮಯದಲ್ಲಿ ರಾಮದೇವರು ಈಶ್ವರ ದೇವರು ಎಲ್ಲರೂ
ಗೋಪಾಲದಾಸರಾಗಿರ್ಬೋದು, ವಿಜಯದಾಸರಾಗಿರ್ಬೋದು, ಎಲ್ಲ ದಾಸವರಣ್ಯರ ಸ್ಮರಣೆ ಅವ್ರು ಬಂದಿರತಕ್ಕಂತಹ ಅನೇಕ ಕೃತಿಗಳನ್ನ ನಾವು ಇಲ್ಲಿ ಪಾರಾಯಣ ಮಾಡಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಕಾರ್ಯಕ್ರಮಕ್ಕೆ ಸೊಬಗನ್ನು ತಂದು ಪ್ರತಿ ವರ್ಷ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ವೇದಮೂರ್ತಿ ನರಸಿಂಹ ವೆಂಕಣ್ಣಾಚಾರ್ಯ ದೋಟಿಯಾಳ್ ಇವರು ಅನ್ನ ಸಂತರ್ಪಣೆ ಸೇವೆಯನ್ನು ಮಾಡಿಸಿ ಇಲ್ಲಿ ಭಾಳ ವರ್ಷಗಳಾಯಿತು. ಅವರು ಕೂಡ ನಮ್ಮ ಈ ಇದರಲ್ಲಿ ಭಾಗಿದಾರರಾಗಿ ಅನೇಕ ಸೇವೆಯನ್ನು ಮಾಡುತ್ತಾ ಅವರ ಒಂದು ಕುಟುಂಬ ವರ್ಗದವರು ಇದರಲ್ಲಿ ಸಹಕಾರದೊಂದಿಗೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಶ್ರೀ ರಾಮದೇವರ ಅಂತರ್ಗತ, ಶ್ರೀ ವಿಠಲ ಕೃಷ್ಣ ಅಂತರ್ಗತ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಲಿ, ಅವರಿಗೆ ಆಯುರ್ವೇದ ಸಂಪತ್ತನ್ನು ಕೊಡಲಿ, ಇನ್ನು ಹೆಚ್ಚು ವೃದ್ಧಿ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಆತ್ಮರಕ್ಷಣೆ ಕಲೆಗಳನ್ನು ವಿದ್ಯಾರ್ಥಿನಿಯರು ಬಾಲ್ಯದಿಂದಲೇ ಕಲಿತುಕೊಳ್ಳಬೇಕೆಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ ರಿಯಾನು ಸುಲ್ತಾನ್ ಸಲಹೆ ನೀಡಿದರು. ಸಿಂಧನೂರು ನಗರದ ಜ್ಞಾನಜ್ಯೋತಿ ಕಾಲೇಜಿನಲ್ಲಿ ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಯಾಸಿಡ್ ದಾಳಿಗೆ ಒಳಗಾದ ವ್ಯಕ್ತಿಯ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ರೀತಿ ನಿರಾಕರಣೆ ಮಾಡಿದಾಗ ನೊಂದ ಯುವಕ ಯುವತಿಯ ಮೇಲೆ ಯಾಸಿಡ್ ದಾಳಿ ನಡೆಸುತ್ತಾನೆ. ಇದರಿಂದ ಯಾಸಿಡ್ ದಾಳಿಗೆ ಒಳಗಾದವರು ದೈಹಿಕ ಮತ್ತು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುತ್ತಾರೆ ಎಂದರು. ಫುಲ್ಫಿಲ್ ಹರ್ ಹಾಬಿ, ಅವ್ರಿಗೆ ಡ್ಯಾನ್ಸಿಂಗ್ ಅಂಡ್ ಸಿಂಗಿಂಗ್ ಹಾಬಿ ಇರುತ್ತೆ. ದೇರ್ ಪೇರೆಂಟ್ಸ್ ಆರ್ ನಾಟ್ ವಿಲಿಂಗ್ ಟು ಫುಲ್ಫಿಲ್ ದೇರ್ ಹ್ಯಾಬಿ ಆ್ಯಂಡ್ ನಾಟ್ ಕೇಪಬಲ್ ಆಫ್ ಫುಲ್ಫಿಲ್ಲಿಂಗ್ ಹ್ಯಾಬಿ ಅಂತಂದ್ಬಿಟ್ಟು ಅವರು ವೆಕೇಷನಲ್ಲಿ ಕೆಲಸ ಮಾಡಿ ದುಡಿದು ತನ್ನ ಹಾಬಿನ ಫುಲ್ಫಿಲ್ ಮಾಡ್ಕೊಳ್ಬೇಕಾದಾಗ ಒಂದು ಬುಕ್ ಸ್ಟೋರಲ್ಲಿ ಕೆಲಸ ಮಾಡ್ತಿರ್ತಾರೆ, ಹೋಗ್ತಾರೆ ಬುಕ್ ಸ್ಟೋರ್ಗೆ ಹೋಗ್ಬೇಕಾದ್ರೆ ಅವಳು ಫ್ರೆಂಡ ಅಣ್ಣ ಹೀ ಈಸ್ ಮೋರ್ ಎಲ್ಡರ್ ದ್ಯಾನ್ ಹರ್, 32 years, ಶಿ ಈಸ್ 15 years, ಅವನು ಪ್ರಪೋಸ್ ಮಾಡ್ತಾನಂತೆ. ಶಿ ರಿಜೆಕ್ಟೆಡ್, ಶಿ ಟ್ರೀಟೆಡ್ ಹಿಮ್ ಆ್ಯಸ್ ಹಿಸ್ ಬ್ರದರ್. ಅದಕ್ಕೆ ಅವಳು ರಿಜೆಕ್ಟ್ ಮಾಡಿದಾಗ ನನಗೆ ರಿಜೆಕ್ಟ್ ಮಾಡಿದ್ರಲ್ಲ ಅಂತ ಅವ್ನು ಭಾಳ ದಿನದಿಂದ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಅವಳು ರಿಜೆಕ್ಷನ್ ಮಾಡಿದಾಗ ಅವನಿಗೆ ಅದು ಮಾನಸಿಕವಾಗಿ ಅವನದು ಮೆಂಟಲ್ ಇಲ್ನೆಸ್ ಅದು. ಇಫ್ ಸಮ್ಒನ್ ಈಸ್ ರಿಜೆಕ್ಟಿಂಗ್ ಮೀನ್ಸ್ ಇಟ್ ಈಸ್ ರಿಜೆಕ್ಷನ್, ಹೀ ಹ್ಯಾಸ್ ಟು ಅಕ್ಸೆಪ್ಟ್ ಇಟ್. ವಿತೌಟ್ ಅಕ್ಸೆಪ್ಟಿಂಗ್ ದಟ್ ಹೀ ಹ್ಯಾಸ್ ಅಟ್ಯಾಕ್ಡ್ ಹರ್. ನನಗೆ ತುಂಬ ದುಃಖ ಆಗುತ್ತೆ ಹೇಳಬೇಕಂದ್ರೆ, ಅವನಿಗೆ ಹೆಲ್ಪ್ ಮಾಡಿದ್ದು ಒಂದು ಲೇಡಿನೇ, ಅವನ ತಮ್ಮನ ಗರ್ಲ್ ಫ್ರೆಂಡ್ ಬಂದು ಅವಳನ್ನ ಹಿಡ್ಕೊಂತಾಳಂತೆ, ಇವನು ಮಕ್ಕದ ಮೇಲೆ ಆ್ಯಸಿಡ್ ಹಾಕ್ತಾನೆ ಅವಳು. ಆ ಆ್ಯಸಿಡ್ ಎಷ್ಟು ಪವರ್ಫುಲ್ ಇರುತ್ತಂದರೆ ನೀರು ಹೆಚ್ಚಿದ್ರೂ ಫುಲ್ಲು ಇಲ್ಲಿವರೆಗೂ ಸುಟ್ಕೊಳ್ಳುತ್ತೆ, ಕೈಯೆಲ್ಲ ಸುಟ್ಕೊಳ್ಳುತ್ತೆ. 1-2 hours ಬಕೆಟಲ್ಲಿ ನೀರು ಹುಯ್ದ ಮೇಲೂ ಹಾಸ್ಪಿಟ್ಲಲ್ಲಿ ಅವರಪ್ಪ ಬಂದಮೇಲೆ ಅವ್ರು ತಪ್ಕೊಂಡು ಹತ್ತಿರೆ ಅವ್ರದ್ದು ಶರ್ಟ್ ಸಹ ಸುಟ್ಟೋಗುತ್ತಂತೆ. ಆಫ್ಟರ್ ಫೋರಿಂಗ್ ಆಫ್ ಸೋ ಮಚ್ ಆಫ್ ವಾಟರ್ ಆಲ್ಸೋ ದ ಆ್ಯಸಿಡ್ ಈಸ್ ದಟ್ ಮಚ್ ಪವರ್ಫುಲ್ ಸ್ಟ್ರಾಂಗ್ ಇರುತ್ತೆ ಅಂತ. ಹಂಗಿದ್ದಾಗ ಆ ಮಗುವಿನ ಮಾನಸಿಕ ಸ್ಥಿತಿ ಹೇಗಿರಬೇಕು ಆ್ಯಂಡ್ ಫಿಸಿಕಲಿ ಹೌ ಮಚ್ ಶಿ ಹ್ಯಾಸ್ ಹರ್ಟೆಡ್ ಅನ್ನೋದು. ಅವರ ಇನ್ಸಿಡೆಂಟ್ ಆದಮೇಲಿಂದ ನಮ್ಮ ಲಾನಲ್ಲೂ ಅವರು ಅಷ್ಟಕ್ಕೆ ಬಿಡಲಿಲ್ಲ. ಶಿ ಹ್ಯಾಸ್ ಫೈಟೆಡ್ ಅಗೇನ್ಸ್ಟ್ ದಟ್ ಇನ್ಸಿಡೆಂಟ್. ಅವರು ಫೈಟ್ ಮಾಡಿ ಸ್ವಲ್ಪ ಚೇತರಿಸ್ಕೊಂಡ್ಮೇಲೆ 1-2 years ಆದಮೇಲೆ ಶಿ ಹ್ಯಾಸ್ ಫೈಲ್ಡ್ ಎ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಆದ್ರಿಂದನೇ 2013 ಸುಪ್ರೀಂ ಕೋರ್ಟ್ ಹ್ಯಾಸ್ ಲೆಟ್ ಡೌನ್ ದ ಲಾ. ಏನು ಆ್ಯಸಿಡನ್ನು ಪರ್ಚೇಸ್ ಮಾಡಬೇಕಾದ್ರೆ ದೇ ಮಸ್ಟ್ ಪ್ರೊವೈಡ್ ದೇರ್ ಐಡೆಂಟಿಟಿ ಆ್ಯಂಡ್ ದ ರೀಸನ್ ವೈ ದೇ ಆರ್ ಪರ್ಚೇಸಿಂಗ್ ದ ಆ್ಯಸಿಡ್ ಅಂತ ಲಾ ಮಾಡ್ತು. ದ್ಯಾಟ್ ಮೀನ್ಸ್ ಎ ವಿಕ್ಟಿಮ್ ಕೆನ್ ಡೂ ಕೆನ್ ಚೇಂಜ್ ದ ಲಾ ಅಂತ ನಾವು ಫೀಲ್ ಮಾಡ್ಕೋಬೇಕು. ಆ್ಯಸಿಡ್ ಅಟ್ಯಾಕ್ ಆಗಿದ ತಕ್ಷಣ ಏನೋ ಲೈಫಲ್ಲಿ ಆಗೋಯ್ತು ಅಂತ ಸುಮ್ಮನೆ ಕೂತ್ಕೋಬಾರ್ದು, ಮಾನಸಿಕವಾಗಿ ನಾವು ಧೈರ್ಯನ ಕಳ್ಕೊಬಾರ್ದು ಅಂತ. ಆಮೇಲೆ ನಮ್ಮ ಸೆಕ್ಷನ್ 326 ಅಮೆಂಡ್ಮೆಂಟ್ ಆಯಿತು. ಆ್ಯಸಿಡ್ ಅಟ್ಯಾಕ್ದಲ್ಲಿ ಪರ್ಮನೆಂಟ್ ಡಿಸ್ಫಿಗರೇಷನ್ ಆದವ್ರಿಗೆಲ್ಲರಿಗೂ ಹೀನಿಯಸ್ ಅಫೆನ್ಸ್ ಇದಾಗಿ ಟ್ರೀಟ್ ಮಾಡಬೇಕು ಆ್ಯಂಡ್ ಟ್ರಯಲ್ ಶುಡ್ ಬಿ ಕಂಡಕ್ಟೆಡ್ ಏನು ಫಾಸ್ಟ್ಲಿ ಅಂತ ಆಯಿತು. ಬೇಗ ಬೇಗ ಟ್ರಯಲ್ ಮಾಡಿ ಕೇಸ್ನ ಮುಗಿಸ್ಕೊಡ್ಬೇಕು ಅನ್ನೋದೂ ಆಯಿತು. ಆಗ ಅಂದರೆ ನಾನು ಈ ಸ್ಟೋರಿಯಿಂದ ನಾನು ಕಲ್ತಿದ್ದು ಅಥವಾ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡೋದೇನೆಂದರೆ, ಒಬ್ಬ ವಿಕ್ಟಿಮ್ ಕೆನ್ ಡು ಅಚೀವ್ ಎನಿಥಿಂಗ್ ವೆನ್ ಎ ಗರ್ಲ್ ಲೈಕ್ 15-year-old girl can make an amendment
ಕೆನ್ ಬ್ರಿಂಗ್ ಔಟ್ ಎ ನ್ಯೂ ಲಾ, ವೈ ಕಾಂಟ್ ವಿ ಹೆಲ್ಪ್ ಹರ್. ಅವರು ಹೇಳಬೇಕಾದ್ರೆ ಅವ್ರ ಸ್ಟೋರಿ ಹೇಳ್ತಾರೆ, ನಾನು ಎಲ್ಲೋದ್ರೂ ಸೊಸೈಟಿನಲ್ಲಿ ನನಗೊಂಥರ ನೋಡ್ತಾ ಇದ್ರು, ನನಗೆ ಅವಾಗ ತುಂಬ ಬೇಜಾರಾಗೋದು ಅಂತಂದ್ಬಿಟ್ಟು ಆ ಪೇಯ್ನನ್ನೆಲ್ಲ ರಿಲೀಫ್ ಮಾಡ್ಕೊಳ್ಳೋದು, ಇದರಿಂದೆಲ್ಲ ಅವರು ತಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಯಿತು, ಅದಾದಮೇಲೆ ಸೊಸೈಟಿನ ಫೇಸ್ ಮಾಡಬೇಕಾದ್ರೂ ಅವ್ರಿಗೆ ಅಷ್ಟೇ. ವಕೀಲರಾದ ಹೀನಾ ಅಮ್ರಿನ್ ಮಾತನಾಡಿ, ದ್ವೇಷ ಅಸೂಯೆ ಕೋಪದಿಂದ ಆ್ಯಸಿಡ್ ದಾಳಿಗಳು ನಡೆಯುತ್ತವೆ, ಹೆಚ್ಚು ಮಹಿಳೆಯರ ಮೇಲೆಯೇ ದಾಳಿಗಳು ನಡೆಯುತ್ತವೆ. ಪ್ರೀತಿ ನಿರಾಕರಣೆ, ವರದಕ್ಷಿಣೆ ಕಿರುಕುಳ, ಭೂಮಿ ಮತ್ತು ಆಸ್ತಿ ವಿವಾದಗಳಿಗೂ ಆ್ಯಸಿಡ್ ದಾಳಿ ನಡೆಯುತ್ತದೆ ಎಂದು ವಿವರಿಸಿದರು. ಲೆಮನ್ ಜ್ಯೂಸ್ ತರ, ಲೆಮನ್ ಸ್ವೈಪ್ ಹೌದಾ, ಹೇಗಿರುತ್ತೆ ಒಳ್ಳೆಗಿರುತ್ತೆ ಆ ಥರ ಇರುತ್ತೆ. ಆಮೇಲೆ ಆಸಿಡ್ ಅಟ್ಯಾಕ್ ಅಂದ್ರೆ ಏನು, ಅಟ್ಯಾಕ್ ಅಂದ್ರೆ ಏನು, ಹಲ್ಲೆ ಹೌದಾ, ಒಬ್ಬರ ಮೇಲೆ ಹಲ್ಲೆ ಮಾಡೋದು, ಕೇವಲ ಕೈಗಳಿಂದ ಅಲ್ಲ ಆಸಿಡ್ ತಗೊಂಡು ಹಲ್ಲೆ ಮಾಡೋದು ಹೇಗಿರುತ್ತಲ್ಲ, ಆಸಿಡ್ ತಗೊಂಡು ಹಲ್ಲೆ ಮಾಡಿದ್ರೆ ಎದಕ್ಕೆ ಮಾಡ್ತಾರೆ ಅಂತಂದ್ರೆ, ನಾ ಮಾಡಿದ್ದನ್ನ ನಾ ಹೇಳಿದ್ದನ್ನ ಮಾತು ಕೇಳಿಲ್ಲ ಹೌದಾ. ನಮ್ಮಲ್ಲಿ ಮನುಷ್ಯನಲ್ಲಿ ಇರುವ ದ್ವೇಷ, ಸಿಟ್ಟು, ಅಸೂಯೆ, ಈ ಭಾವನೆಗಳಿಂದ ನಾವೇನು ಮಾಡ್ತೀವಿ, ಆಸಿಡ್ ಅಟ್ಯಾಕ್ಸ್ ಮಾಡ್ತೀವಿ. ಬಟ್ ಹೆಚ್ಚು ಅಟ್ಯಾಕ್ಸ್ಗಳು ಹೆಣ್ಮಕ್ಳ ಮೇಲೆ ಆಗಿರಲ್ಲ, ಯಾಕೆ ಗೊತ್ತಾ, ಕಣ್ಣ ಫಸ್ಟ್ ಬ್ಯೂಟಿಫುಲ್ ಆಗಿರ್ತಾರೆ ಅಂತ. ಏನು ಮಾಡಿಲ್ಲ, ಅವ್ರ ಗ್ರೂಪ್ ಇರ್ತಾರಲ್ಲ ಗಂಡುಮಕ್ಳು, ಇಲ್ಲಲ್ಲ ಅವರು ಚೆನ್ನಾಗಿರ್ತಾರೆ, ಆದರೆ ಹೆಚ್ಚು ಅಟ್ಯಾಕ್ಸ್ಗಳು ಹೆಣ್ಮಕ್ಳ ಮೇಲೆ ಆಗಿರೋದು ಇದೇ ಕಾರಣ. ಆನಂತರ ಗಂಡುಮಕ್ಳ ಮೇಲೆ ಆಗಿದ್ದಾವೆ, ಅದಕ್ಕೆ ಬೇರೆ ಕಾರಣಗಳಿದ್ದಾವೆ. ಆಸಿಡ್ ಅಟ್ಯಾಕ್ ಆಗೋಕ್ಕೆ ಮೇನ್ ಮುಖ್ಯ ಕಾರಣ ಪಾಗಲ್ ಪ್ರೇಮಿಗಳು ಹೌದಾ, ಪಾಗಲ್ ಪ್ರೇಮಿಗಳಂತ ಕರಿತೀವಿ ಹೌದಾ, ಅಂತ ಕೆಲಸ ಮಾಡಿದ್ರೆ ಏನಂತ ಕರಿಬೇಕು, ಪಾಗಲ್ ಪ್ರೇಮಿ ಅಂತಾನೆ ಕರಿಬೇಕು. ಅಂದ್ರೆ ರಿಜೆಕ್ಷನ್ ಇಂದ ನಾರ್ಮಲ್ ಆಗಿ ಆಗಿರುತ್ತೆ. ಅನಂತರ ಇನ್ನೊಂದು ಮೇನ್ ಮುಖ್ಯ ಕಾರಣ ಇದೆ, ಏನಂತ ಗೊತ್ತಾ, ವರದಕ್ಷಿಣೆ. ಮದುವೆಯಾದ ನಂತರ ವರದಕ್ಷಿಣೆ ತಂದಿಲ್ಲ ಅನ್ನೋ ಕಾರಣಕ್ಕೂ ಕೆಲವೊಂದ್ಸಾರೆ ಆಗಿದೆ ಆಸಿಡ್ ಅಟ್ಯಾಕ್ಸ್ ಆಗಿದ್ದಾವೆ. ವರದಕ್ಷಿಣೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೂ ಆಸಿಡ್ ಅಟ್ಯಾಕ್ಸ್ ಆಗಿದ್ದಾವೆ. ಆನಂತರ ಇನ್ನೊಂದು ಕಾರಣನೂ ಇದೆ, ಹೆಣ್ಮಕ್ಳು ಇದೆ ಗಂಡ್ಮಗು ಆಗಿಲ್ಲ ಅನ್ನೋ ಕಾರಣಕ್ಕೂ ಆಸಿಡ್ ಹಾಕಿ ಸುಟ್ಟಿದ್ದಾರೆ. ಗ್ರೇಟ್ ಅಲ್ಲ. ಆನಂತರ ಭೂಮಿ ಮತ್ತು ಆಸ್ತಿ ವಿವಾದಗಳಿಗೆ ಅಂತಂದ್ರೆ, ಈಗಾಗಲೇ ಒಂದು ಹುಬ್ಳಿಯಲ್ಲಿ ಕೇಸ್ ಆಗಿತ್ತು 2 ವರ್ಷಗಳ ಹಿಂದೆ, ಒಬ್ಬ IAS ಆಫೀಸರ್ ಮೇಲೆ ಏನಂತ ಗೊತ್ತಾ, ಅಂದ್ರೆ ಒಬ್ಬ ಅಲ್ಲಿನ ಒಬ್ಬ ಹೆಚ್ಚು ಪವರ್ಫುಲ್ ಇದ್ದಂತ ಮನುಷ್ಯ ಆಸಿಡ್ ಅಟ್ಯಾಕ್ ಮಾಡಿದ್ದ. ಯಾಕೆ ಗೊತ್ತಾ, ಆತ ಆ ಭೂಮಿನ ಅವನಿಂದ ಕಸ್ಕೋತಾ ಇದ್ದ, ಭೂಮಿನ ಗೌರ್ಮೆಂಟ್ ಪರವಾಗಿ ಆರ್ಡರ್ ಮಾಡ್ತಾ ಇದ್ದ. ಆ ಕಾರಣಕ್ಕಾಗಿ ಅವ್ನ್ ಧಾರವಾಡ ಇಂದ ಹುಬ್ಳಿಗೆ ಬರ್ತಾ ಇರ್ಬೇಕಾದ್ರೆ IAS ಆಫೀಸರ್ ಮೇಲೆ ಒಂದ್ ಹಲ್ಲೆ ಆಗಿತ್ತು, ಅದು ಅಂದ್ರೆ ಗಂಡಮಕ್ಳ ಮೇಲೆ. ಅದು ರೀಸನ್ ಏನಂತಂದ್ರೆ ಆಸ್ತಿ ವಿವಾದಕ್ಕೆ ಆಗಿರೋದು. ಆನಂತರ ಕೇವಲ ಇದು ಭಾರತದಲ್ಲಿ ಆಗಲ್ಲ, ನೀವೇ ನಮ್ಗೆ ಅನಿಸಿರ್ಬೇಕಲ್ಲ ಆಸಿಡ್ ಅಟ್ಯಾಕ್ಸ್ ಕೇವಲ ಭಾರತದಲ್ಲಿ ಅಷ್ಟೇ ಆಗಲ್ಲ, ಬೇರೆ ಎಲ್ಲ ಕಡೆನೂ ಆಗುತ್ತೆ. ಅಲ್ಲಿ ಗಂಡ್ಮಕ್ಳ ಮೇಲೆ ಹೆಚ್ಚಾದ್ರೆ ನಮ್ಮಲ್ಲಿ ಹೆಣ್ಮಕ್ಳ ಮೇಲೆ ಹೆಚ್ಚಾಗ್ತಾ ಇದ್ದಾವೆ. ಯಾಕಂದ್ರೆ ನಮ್ಮಿರೋ ಮೆಂಟಾಲಿಟಿ ಹೇಗಿದೆ ಅಂದ್ರೆ, ಪ್ರತಿಯೊಬ್ಬರಿಗೂ ಗಂಡ್ಮಗು ಬೇಕನ್ನೋದು ಯೋಚನೆ ಹೌದಾ. ಹೆಣ್ಮಗು ಮೇಲೆ ಇರುವ ತಿರಸ್ಕಾರದಿಂದ ಹೆಚ್ಚು ಅಟ್ಯಾಕ್ಸ್ ಹೆಣ್ಮಕ್ಳ ಮೇಲೆ ಆಗ್ತಾ ಇದ್ದಾವೆ. ಎ ಗುಡ್ ಆಕ್ಟ್ ಡಸ್ ನಾಟ್ ವಾಶ್ ಔಟ್ ದಿ ಬ್ಯಾಡ್, ನಾಟ್ ಎ ಬ್ಯಾಡ್ ಆಕ್ಟ್ ದಿ ಗುಡ್, ಈಚ್ ಶುಡ್ ಹ್ಯಾವ್ ಇಟ್ಸ್ ಓನ್ ರಿವಾರ್ಡ್. ಅಂತಂದ್ರೆ ಕೆಟ್ಟದಾಗಿ ಮಾಡಿದ ನಂತರ ಮತ್ತೆ ನಾವು ಒಳ್ಳೇದು ಮಾಡ್ತೀವಿ ಅಂದ್ರೆ ಕೆಟ್ಟದ್ದು ಅಷ್ಟು ಬೇಗ ಮರೆಮಾಚಕ್ಕೆ ಸಾಧ್ಯ ಅಲ್ಲ. ಕೊಪ್ಪಳದ ಡಿ ದೇವರಾಜು ಅರಸು ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ 5 ವಿದ್ಯಾರ್ಥಿಗಳು ವಿದ್ಯುತ್ ಸ್ಪರ್ಶಿಸಿ ದಾರುಣವಾಗಿ ಮೃತಪಟ್ಟ ಘಟನೆಯನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಹಾಗೂ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಸಿಂಧನೂರು ಹಾಸ್ಟೆಲ್ಗಳ ವಿದ್ಯಾರ್ಥಿ ಒಕ್ಕೂಟ ಒತ್ತಾಯಿಸಿತು. ಎಲ್ಲ ಸರ್ಕಾರಿ ಹಾಸ್ಟೆಲ್ಗಳಿಗೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಬೇಕು. ತಾತ್ಕಾಲಿಕವಾಗಿ ಖಾಸಗಿಯವರ ಕಟ್ಟಡಗಳಲ್ಲಿ ನಡೆಯುತ್ತಿರುವ ಸರ್ಕಾರಿ ಹಾಸ್ಟೆಲ್ಗಳಿಗೆ ಶೀಘ್ರ ನಿವೇಶನ ಗುರುತಿಸಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಬೇಕು. ಬಾಡಿಗೆ ರೂಪದಲ್ಲಿ ಸರ್ಕಾರದ ಹಣ ಲೂಟಿ ಮಾಡುತ್ತಿರುವ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಬಾಲಕಿಯರ ಹಾಸ್ಟೆಲ್ಗಳಿಗೆ ಕಿಡಿಗೇಡಿಗಳ ಕಾಟ ತಪ್ಪಿಸಲು ಸೂಕ್ತ ಭದ್ರತಾ ವ್ಯವಸ್ಥೆ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಹೋರಾಟಕ್ಕೆ ಜಯವಾಗಲಿ. ಎಲ್ಲ ಹಾಸ್ಟೆಲ್ಗಳು ಸುಧಾರಣೆ ಮಾಡಲೇಬೇಕು. ಎಲ್ಲ ಹಾಸ್ಟೆಲ್ಗಳಿಗೆ ಮೂಲಭೂತ ಸೌಕರ್ಯ ಕೊಡಲೇಬೇಕು. ಎಲ್ಲ ಹಾಸ್ಟೆಲ್ಗಳಿಗೆ ಮೂಲಭೂತ ಸೌಕರ್ಯ ಕೊಡಲೇಬೇಕು. ನಿಲ್ಲಿಸಿ.
ಒಕ್ಕೂಟದ ನಾಗರಾಜ್ ಪೂಜಾರ್, ಧರ್ಮರಾಜ್ ಗೋನಾಳ್, ಅಶೋಕ್ ನಂಜಲದಿನ್ನಿ, ಮಂಜುನಾಥ್ ಗಾಂಧಿನಗರ, ಹನುಮಂತ ಹಂಪನಾಳ್, ಮಂಜುನಾಥ್ ಸಾಸಲ್ಮರಿ, ನಿರ್ಪಾದಿ ರಾಜು, ಬಸವರಾಜ್ ಉದ್ಬಾಳ್, ಸಿದ್ದು, ಸೋಮನಾಥ್ ಗೋನಾಳ್, ಪಾಪಪತಿ ಹಂಚಿನಾಳ್, ಶ್ರೀನಿವಾಸ್ ಬುಕ್ನಟ್ಟಿ, ಬಾಲಸ್ವಾಮಿ ತಿಡಿಗೋಳ್, ಹನುಮಂತ ಗಿಣಿವಾರ್, ಗಂಗರಾಜ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಂಧನೂರಿನ ಜ್ಞಾನಜ್ಯೋತಿ ಕಾಲೇಜಿನಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ನೂಲಿಯ ಚಂದಯ್ಯನವರ 912ನೇ ಜಯಂತಿ ಆಚರಣೆ. ಸಿಂಧನೂರ್ ತಾಲೂಕಿನ ಗೊರಬಾಳ್ ಗ್ರಾಮಕ್ಕೆ ಬಸ್ ಸೌಲಭ್ಯ ಕಲ್ಪಿಸಲು ಒತ್ತಾಯಿಸಿ ಪ್ರತಿಭಟನೆ. ನೆರೆ ಸಂತ್ರಸ್ತರಿಗೆ ಹಣ ಹಾಗೂ ಆಹಾರ ಧಾನ್ಯ ವಿತರಣೆ. ಮೃತ ಐವರು ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ನೀಡಲು ಒತ್ತಾಯ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ಬಿ9. ವಂದನೆಗಳು.